ಕಾವೇರಿ ವಿವಾದದ ಬಗ್ಗೆ ನಟ ಶಿವರಾಜ್ ಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎರಡೂ ರಾಜ್ಯಗಳು ಕುಳಿತು ಮಾತನಾಡಿ ಈ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಬೇಕು, ಖಂಡಿತವಾಗಿಯೂ ನಾವು ರೈತರ ಜೊತೆ ಇರ್ತೀವಿ ಅಂತ ಶಿವಣ್ಣ ಅವರು ಹೇಳಿದ್ದಾರೆ. ಕಾವೇರಿ ವಿಚಾರದಲ್ಲಿ ಕರ್ನಾಟಕ ಬಂದ್ ಕರೆ ಕೊಟ್ಟಾಗ್ಲೂ ಕೂಡ ನಟ ಶಿವರಾಜ್ ಕುಮಾರ್ ಅವರು ಬಂದು ಕಾವೇರಿ ಹೋರಾಟದಲ್ಲಿ ಸಾಥ್ ಕೊಟ್ಟಿದ್ರು. ಈಗಲೂ ಕೂಡ ನಾವು ಕಾವೇರಿ ವಿಷಯದಲ್ಲಿ ಸದಾ ರೈತರ ಪರವಾಗಿರ್ತೀವಿ ಅಂತ ಹೇಳೋದ್ರ ಜೊತೆಗೆ ಕೇಂದ್ರ ಸರ್ಕಾರ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಮಧ್ಯಪ್ರವೇಶ ಮಾಡಬೇಕು, ಕೇಂದ್ರ ಮಧ್ಯಪ್ರವೇಶ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಸೇರಿ ಒತ್ತಡವನ್ನ ಹೇರಬೇಕು ಅಂತ ಹೇಳಿದ್ದಾರೆ. ಖಂಡಿತವಾಗಿಯೂ ನಾನು ರಾಜಕೀಯಕ್ಕೆ ಬರಲ್ಲ, ನಮಗೆ ಸಿನಿಮಾ ರಂಗನೇ ಸಾಕು, ಆದರೆ ರೈತರಿಗಾಗಿ ನಾವು ಹೋರಾಟ ನಡೆಸೋ ವಿಷಯದಲ್ಲಿ ಹಿಂದೆ ಸರಿಯಲ್ಲ ಅಂತ ಸಿನಿಮಾ ರಂಗ ಸದಾಕಾಲ ನಿಮ್ಮ ಜೊತೆಗಿರುತ್ತೆ ಅಂತ ಶಿವಣ್ಣ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಖುಷಿಯಾಗುತ್ತೆ ಖಂಡಿತ, ಯಾಕಂದ್ರೆ ಒಂದು ದೊಡ್ಡ ವ್ಯಕ್ತಿ ಬಗ್ಗೆ ಅವ್ರ ಹೆಸರಲ್ಲಿ ಒಂದು ಗೌರವ ಬರೋದು ಭಾಳ ಅಪರೂಪ. ಬಂದಿರೋದು ನಾವು ಅದು ಒಂದು ಪೂಜ್ಯ ಭಾವನೆ ಇಸ್ಕೋತೀವಿ, ಭಾಳ ಖುಷಿಯಾಯಿತು. ಬಂದು ಚೆನ್ನಾಗಿ ನಡೀತಾ ಇದೆ ಎಲ್ಲ ಕಡೆ. ಒಂದು ವಿಭಿನ್ನವಾದ ಚಿತ್ರನ ಜನ ಈ ರೀತಿ ಸ್ವೀಕರಿಸಿದ್ರೆ ನಮಗೆ ಭಾಳ ಖುಷಿ ತಂದೆ. ಯಾಕಂದರೆ ಒಂದು ವಿಭಿನ್ನವಾದ ಚಿತ್ರ ಮಾಡಬೇಕಂದ್ರೆ ಈ ರೀತಿ ಪ್ರೋತ್ಸಾಹ ಸಿಕ್ಕಿದ್ರೆ ಮಾಡೋಕ್ಕಾಗೋದು. ಯಾಕೆ ರೆಗ್ಯುಲರ್ ಸಿನಿಮಾ ಮಾಡೋದಕ್ಕಿಂತ ಶಿವಣ್ಣ ಬೇರೆ ಥರ ಕಾಣಿಸ್ತಾರೆ ಅನ್ನೋದು ಈ ಪಿಕ್ಚರ್ಲಿ ಒಂದು ಗೌರವ ಸಿಕ್ಕಿದೆ. ಸೊ ಆ ರೀತಿ ಮಾಡೋಕ್ಕೆ ನಮ್ಗೆ ಇನ್ನೂ ಪ್ರೋತ್ಸಾಹ. ಕೆ ಜಿ ಎಫ್ ಆದಮೇಲಂತೂ ಕಾಂತಾರ, ವೇದ, ಚಾರ್ಲಿ ಆಗಿರ್ಬೋದು, ಎಲ್ಲ ಸಿನಿಮಾನೂ ಬೇರೆ ಮಟ್ಟಕ್ಕೆ ಹೋಗ್ತಾ ಇದೆ. ಇದು ಆ ಸಿನಿಮಾ ಆ ರೇಂಜ್ಗೆ ಹೋಗ್ತಾ ಇರೋದು ಭಾಳ ಖುಷಿಯಾದ ವಿಷಯ. ಬಟ್ ಸರ್ಕಾರಕ್ಕೆ ನಾವು ಪ್ರೆಷರ್ ತರಬೇಕು, ಯಾವ ರೀತಿ ತರಬೇಕಂತ ಎಲ್ಲರೂ ತೀರ್ಮಾನ ಮಾಡಿದ್ರೆ 100% ತರ್ಬೋದು. ಅದು ಇಲ್ಲಿಗೆ ಮಾತ್ರ ಅಲ್ಲ, ಎಲ್ಲ ಇಬ್ಬರು ಸರ್ಕಾರನೂ ಸೇರ್ಕೊಂಡು ಮಾತಾಡಿದ್ರೆ ಅದು ಪರಿಣಾಮ ಆಗುತ್ತೆ. ಯಾಕಂದರೆ ಇಲ್ಲಾಂದ್ರೆ ಏನಾಯ್ತು, ಒಬ್ಬರ ಮೇಲೆ ನಾವು ತಪ್ಪು. ಬಟ್ ಸರ್ಕಾರಕ್ಕೆ ನಾವು ಪ್ರೆಷರ್ ತರಬೇಕು, ಯಾವ ರೀತಿ ತರಬೇಕಂತ ಎಲ್ಲರೂ ತೀರ್ಮಾನ ಮಾಡಿದ್ರೆ 100% ತರ್ಬೋದು. ಅದು ಇಲ್ಲಿಗೆ ಮಾತ್ರ ಅಲ್ಲ, ಎಲ್ಲ ಇಬ್ಬರು ಸರ್ಕಾರನೂ ಸೇರ್ಕೊಂಡು ಮಾತಾಡಿದ್ರೆ ಅದು ಪರಿಣಾಮ ಆಗುತ್ತೆ. ಯಾಕಂದರೆ ಇಲ್ಲಾಂದ್ರೆ ಏನಾಯ್ತು, ಒಬ್ಬರ ಮೇಲೆ ನಾವು ತಪ್ಪೇಳಕ್ಕಾಗಲ್ಲ. ಇಬ್ಬರು ಕೂತ್ಕೊಂಡು, ಇಬ್ಬರು ಲೀಡರ್ಸು ಕೂತ್ಕೊಂಡು, ಅದೇ ಹೇಳ್ತೀವಿ, ಇಬ್ಬರು ಲೀಡರ್ಸ್ ಕೂತ್ಕೊಂಡು ಇದಕ್ಕೆ ಸೆಂಟರ್ನು ಇಂಟರ್ವ್ಯೂನ್ ಆಗಬೇಕು. ಸೆಂಟ್ರಲ್ ಗೌರ್ಮೆಂಟ್ ಇದೆಯಲ್ಲ, ಅದು ಇಂಟರ್ವ್ಯೂನ್ ಆದರೆ ಖಂಡಿತ ಆಗುತ್ತೆ. ಯಾಕಂದರೆ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಇಂಡಿಯಾ ಭಾರತ ಫುಲ್ಲು ಅವ್ರು ನೋಡ್ಕೋಬೇಕಾಗುತ್ತೆ. ತಮಿಳ್ನಾಡು ಪ್ರಾಬ್ಲಮ್ ಇರ್ಬೋದು, ಇಲ್ಲ ಕರ್ನಾಟಕ ಪ್ರಾಬ್ಲಮ್ ಇರ್ಬೋದು, ಎಲ್ಲ ಪ್ರಾಬ್ಲಮ್ನು ಅವ್ರ ಕೈಯಲ್ಲಿದೆ, ಅವ್ರು ಹ್ಯಾಂಡಲ್ ಮಾಡಿದ್ರೆ 100% ಆಗುತ್ತೆ. ಹಂಡ್ರೆಡ್ ಪರ್ಸೆಂಟ್ ಅದು ಅವ್ರ ಇಂಟರ್ವ್ಯೂನ್, ಅವರ ಡೆಲ್ಲಿ ಗೌರ್ಮೆಂಟ್ ಇಂಟರ್ವ್ಯೂನ್ ಆಗಬೇಕು. ಮಧ್ಯೆ ಮುಂದೆ ಬಂದು ಅವ್ರು ನಿಂತು ಅವ್ರು ಸಾಲ್ವ್ ಮಾಡಬೇಕು. ಅವ್ರು ಇರೋದು ಪ್ರಧಾನಮಂತ್ರಿ, ನಾವು ಯಾತಕ್ಕೆ ಪ್ರೈಮ್ ಮಿನಿಸ್ಟರ್ ಅಂತೀವಿ, ಅವರೆಲ್ಲ ಇದನ್ನು ನೋಡ್ಕೋಬೇಕದು ಅವ್ರ ಕರ್ತವ್ಯ ಅಲ್ವಾ. ಅದಕ್ಕೋಸ್ಕರ ನಾವು ರಿಕ್ವೆಸ್ಟ್ ಮಾಡೋದು ಅದನ್ನು ಖಂಡಿತ ಇದ್ದೇ ಇರ್ತೀವಿ. ಅದ್ರ ಬಗ್ಗೆ ಮಾತಾಡ, ಹೋರಾಟ ಅಂದರೆ ಯಾವ ಥರ ಹೋರಾಟ ಹೇಳಿ, ಯಾವ ಥರ ಹೋರಾಟ? ಅದು ಬೇರೆ ಒಂದು ರಾಂಗ್ ಏನೋ ಒಂದು ಇನ್ಫಾರ್ಮೇಷನ್ ಕೊಡಬಾರ್ದು, ಅದು ಒಳ್ಳೆ ರೀತಿಯಲ್ಲಿ ಇರಬೇಕು, ಅದು ಸ್ಟ್ರಾಂಗ್ ಆಗಿರಬೇಕು, ಮೋಟಿವೇಶನ್ ಸ್ಟ್ರಾಂಗ್ ಆಗಿರಬೇಕು. ಸುಮ್ಮನೆ ಬಂದು ಕಿರ್ಚೋದು ಇಲ್ಲ ಅವ್ರ ಪ್ರತಿಮೆ ಬೆಂಕಿ ಹಚ್ಚೋದು ಅದು ಹೋರಾಟ ಅಲ್ಲ. ನಮಗೆ ಇದಿರುತ್ತೆ, ಒಂದು ಕಿಚ್ಚಿರುತ್ತೆ, ಆ ಕಿಚ್ಚನ್ನ ತಾಳ್ಕೋಬೇಕು ನಾವು. 100% ಅದು ಮಾಡಬೇಕು. ಅದು ಅದನ್ನೇ ಹೇಳ್ತೀರೋ, ಅದನ್ನು ನಾನು ಹೇಳ್ತಿರೋದು ಅದೇ, ನನ್ನ ಪಾಯಿಂಟ್ ಅದೇನೆ. ಯಾಕಂದ್ರೆ ನಾನು ತುಂಬ ಜಾಸ್ತಿ ಮಾತಾಡೋಕೆ ಹೋಗ್ಬಾರ್ದು. ಯಾಕಂದ್ರೆ ನಾನು ಒಂದು ಆರ್ಟಿಸ್ಟು, ನನ್ನ ವೃತ್ತಿ ಏನು ಕಲಾವಿದ, ನಾನು ಏನು ಮಾಡಬೇಕು ನನಗೆ ಅಷ್ಟೇ, ನಿಮ್ಮ ಜನಗಳಿಗೆ ಏನು ಗೊತ್ತೋ ನನಗೂ ಅಷ್ಟೇ ಗೊತ್ತು. ಸೊ ಇದನ್ನೆಲ್ಲ ದೊಡ್ಡವರು ನಾವು ಯಾರನ್ನ ಆಯ್ಕೆ ಮಾಡ್ತೀವೋ ಅವ್ರು ಕುಂತ್ಕೊಂಡು ಪರಿಶೀಲನೆ ಮಾಡಿದ್ರೆ ಖಂಡಿತ ಬರುತ್ತೆ. ಸರ್, ಕೊನೆಯದಾಗಿ ಶಿವಣ್ಣ ಅವರು ಸಿನಿಮಾ ರಂಗ ಬಿಟ್ಟು ರಾಜಕೀಯಕ್ಕೆ ಬರ್ತಾರ ಸರ್? ಖಂಡಿತ ಇಲ್ಲಮ್ಮ, ನಮ್ಮ ಸಿನಿಮಾ ಸಾಕಮ್ಮ. ಗೀತಾ ಶಿವರಾಜ್ ಬರ್ತಾರಮ್ಮ, ಅದು ಗೊತ್ತಿಲ್ಲಮ್ಮ ಇನ್ನು ಅವರು ಆಯ್ಕೆ ಮಾಡಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹಿತ್ರಿಂದ. ರೋಹಿತ್, ಕರ್ನಾಟಕ ಬಂದ್ ಕರೆ ಕೊಟ್ಟಾಗಲೂ ಕೂಡ ಶಿವಣ್ಣ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಇಡೀ ಚಿತ್ರರಂಗ ನಡೆಸಿತ್ತು. ಈಗ ಯಾವ ರೀತಿಯ ಹೋರಾಟಕ್ಕೆ ಚಿತ್ರರಂಗ ಸಾಥ್ ಕೊಡುತ್ತಂತೆ, ಮತ್ತು ಕೇಂದ್ರಕ್ಕೆ ನಾವೆಲ್ಲ ಸೇರಿ ಒತ್ತಡ ಹಾಕಬೇಕು ಅಂತಂದ್ರು, ಈ ವಿಷಯದಲ್ಲಿ ತಮ್ಮ ಒಂದು ಅಸ್ತಿತ್ವ ಯಾವ ರೀತಿಯಾಗಿ ಇರುತ್ತಂತೆ? ದಿವ್ಯಾ, ಏನು ಕಾವೇರಿ ವಿಚಾರದಲ್ಲಿ ಪದೇ ಪದೇ ರಾಜ್ಯಕ್ಕೆ ಆಗ್ತಾ ಇರುವಂತ ಅನ್ಯಾಯದ ವಿರುದ್ಧವಾಗಿ ಚಿತ್ರರಂಗ ಸದಾ ಇರುತ್ತೆ. ಅಂದ್ರೆ ಅದನ್ನ ಖಂಡಿಸೋ ವಿಚಾರದಲ್ಲಿ ಚಿತ್ರರಂಗ ಸದಾ ಇರುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅದನ್ನ ಕೇಂದ್ರಕ್ಕೆ ಅದನ್ನ ಒತ್ತಡ ಹಾಕ್ಬೇಕು. ಒತ್ತಡ ಹಾಕುವ ಮೂಲಕವಾಗಿ ನಮ್ಗೆ ನೀರನ್ನ ಬಿಡಿಸ್ಕೊಳ್ಳುವಂಥದ್ದು ಅನಿವಾರ್ಯ ಆಗಿರುವಂಥದ್ದು. ಯಾಕಂದ್ರೆ ಕೆಳಗಡೆ ಇರುವಂತವ್ರು ಹೋರಾಟ ಮಾಡ್ಬೇಕಾಗಿತ್ತು, ಆದ್ರೆ ನಾವು ನೀರಿಗಾಗಿ ನಾವು ಹೋರಾಟ ಮಾಡುವಂಥದ್ದು ದುರದೃಷ್ಟ ವಶಾತ್ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಚಿತ್ರರಂಗ ಸದಾ ರೈತರ ಜೊತೆ ಇರುತ್ತೆ. ರೈತರು ತೆಗೆದುಕೊಳ್ಳುವಂತ ಹೋರಾಟಗಳಿಗೆ ಸದಾ ಚಿತ್ರರಂಗ ಬದ್ಧರಾಗಿರುತ್ತೆ, ಮತ್ತೆ ನಾವು ಕೂಡ ರೈತರ ಪರವಾಗಿ ಹೋರಾಟ ಮಾಡ್ತೀವಿ. ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರೆಷರ್ ಹಾಕುವ ನಿಟ್ಟಿನಲ್ಲಿ ಕೂಡ
ಏನು ರೈತರು ಏನು ಹೋರಾಟ ಮಾಡ್ತಾರೆ ಅದೆಲ್ಲಕ್ಕೂ ಕೂಡ ಏನು ಚಿತ್ರರಂಗದ ಕಲಾವಿದರು ಎಲ್ಲರೂ ಕೂಡ ಬದ್ಧರಾಗಿರ್ತಾರೆ. ಮತ್ತೆ ರಾಜ್ಯ ಸರ್ಕಾರ ರೈತರ ಪರವಾಗಿ ನಿಲುವುಗಳನ್ನ ತೆಗೆದುಕೊಳ್ಬೇಕು, ಆ ನಿಟ್ಟಲ್ಲಿ ಕೇಂದ್ರಕ್ಕೂ ಕೂಡ ಒಂದಷ್ಟು ಒತ್ತಡಗಳನ್ನ ಹಾಕ್ಬೇಕು ಅಂತ ಹೇಳಿದ್ದಾರೆ. ಆದ್ರೆ ಯಾವ ರೀತಿ ಕೇಂದ್ರಕ್ಕೆ ಒತ್ತಡ ಹಾಕ್ಬೇಕು ಅನ್ನೋ ನಿಟ್ಟಲ್ಲಿ ಕೂಡ ಶಿವರಾಜಕುಮಾರ್ ಅವರು ಇನ್ನು ಸ್ಪಷ್ಟನೆ ನೀಡಿಲ್ಲ. ದಿವ್ಯ, ಥ್ಯಾಂಕ್ ಯು ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ. ಸರ್ಕಾರಕ್ಕೆ ನಾವು ಪ್ರೆಷರ್ ತರಬೇಕು, ಯಾವ ರೀತಿ ತರಬೇಕಂತ ಎಲ್ಲರೂ ತೀರ್ಮಾನ ಮಾಡಿದ್ರೆ 100% ತರ್ಬೋದು. ಅದು ಇಲ್ಲಿಗೆ ಮಾತ್ರ ಅಲ್ಲ, ಎಲ್ಲ ಇಬ್ಬರು ಸರ್ಕಾರನೂ ಸೇರ್ಕೊಂಡು ಮಾತಾಡಿದ್ರೆ ಅದು ಪರಿಣಾಮ ಆಗುತ್ತೆ. ಯಾಕಂದರೆ ಇಲ್ಲಾಂದ್ರೆ ಏನಾಯ್ತು, ಒಬ್ಬರ ಮೇಲೆ ನಾವು ತಪ್ಪೇಳಕ್ಕಾಗಲ್ಲ. ಇಬ್ಬರು ಕುಂತ್ಕೊಂಡು ಇಬ್ಬರು ಲೀಡರ್ಸು ಕುಂತ್ಕೊಂಡು, ಅದೇ ಕೇಳ್ತೀವಿ, ಇಬ್ಬರು ಲೀಡರ್ಸ್ ಕುತ್ಕೊಂಡು ಇದಕ್ಕೆ ಸೆಂಟರ್ನೂ ಇಂಟರ್ವ್ಯೂನ್ ಆಗಬೇಕು. ಸೆಂಟ್ರಲ್ ಗೌರ್ಮೆಂಟ್ ಇದೆಯಲ್ಲ, ಅದು ಇಂಟರ್ವ್ಯೂನ್ ಆದರೆ ಖಂಡಿತ ಆಗುತ್ತೆ. ಯಾಕಂದರೆ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಇಂಡಿಯಾ ಭಾರತ ಫುಲ್ಲು ಅವ್ರು ನೋಡ್ಕೋಬೇಕಾಗುತ್ತೆ. ತಮಿಳ್ನಾಡು ಪ್ರಾಬ್ಲಮ್ ಇರ್ಬೋದು, ಇಲ್ಲ ಕರ್ನಾಟಕ ಪ್ರಾಬ್ಲಮ್ ಇರ್ಬೋದು, ಎಲ್ಲ ಪ್ರಾಬ್ಲಮ್ನು ಅವ್ರ ಕೈಯಲ್ಲಿದೆ, ಅವ್ರು ಹ್ಯಾಂಡಲ್ ಮಾಡಿದ್ರೆ 100% ಆಗುತ್ತೆ. 100% ಅದು ಅವ್ರ ಇಂಟರ್ವ್ಯೂನ್, ಅವರ ಡೆಲ್ಲಿ ಗೌರ್ಮೆಂಟ್ ಇಂಟರ್ವ್ಯೂನ್ ಆಗಬೇಕು. ಮತ್ತೆ ಮುಂದೆ ಬಂದು ಅವ್ರು ನಿಂತು ಅವ್ರು ಸಾಲ್ವ್ ಮಾಡಬೇಕು. ಅವ್ರು ಇರೋದು ಪ್ರಧಾನಮಂತ್ರಿ, ನಾವು ಯಾತಕ್ಕೆ ಪ್ರೈಮ್ ಮಿನಿಸ್ಟರ್ ಅಂತೀವಿ, ಅವರೆಲ್ಲ ಇದನ್ನು ನೋಡ್ಕೋಬೇಕಾದ ಅವ್ರ ಕರ್ತವ್ಯ ಅಲ್ವ. ಅದಕ್ಕೋಸ್ಕರ ನಾವು ರಿಕ್ವೆಸ್ಟ್ ಮಾಡೋದು ಅದನ್ನು ಖಂಡಿತ ಇದ್ದೇ ಇರ್ತೀವಿ. ಅದ್ರ ಬಗ್ಗೆ ಮಾತಾಡ, ಹೋರಾಟ ಅಂದರೆ ಯಾವ ಥರ ಹೋರಾಟ ಹೇಳಿ, ಯಾವ ಥರ ಹೋರಾಟ? ಅದು ಬೇರೆ ಒಂದು ರಾಂಗ್ ಒಂದು ಇನ್ಫಾರ್ಮೇಷನ್ ಕೊಡಬಾರ್ದು, ಅದು ಒಳ್ಳೆ ರೀತಿಯಲ್ಲಿ ಇರಬೇಕು, ಅದು ಸ್ಟ್ರಾಂಗ್ ಆಗಿರಬೇಕು, ಮೋಟಿವೇಶನ್ ಸ್ಟ್ರಾಂಗ್ ಆಗಿರಬೇಕು. ಸುಮ್ಮನೆ ಬಂದು ಕಿರ್ಚೋದು ಇಲ್ಲ ಅವ್ರ ಪ್ರತಿಮೆ ಬೆಂಕಿ ಹಚ್ಚೋದು ಅದು ಹೋರಾಟ ಅಲ್ಲ. ನಮಗೆ ಇದಿರುತ್ತೆ, ಒಂದು ಕಿಚ್ಚಿರುತ್ತೆ, ಆ ಕಿಚ್ಚನ್ನ ತಾಳ್ಕೋಬೇಕು ನಾವು. 100% ಅದು ಮಾಡಬೇಕು. ಅದು ಅದನ್ನೇ ಹೇಳ್ತೇನೆ, ಅದನ್ನು ನಾನು ಹೇಳ್ತಿರೋದು ಅದೇ ನನ್ನ ಪಾಯಿಂಟ್ ಅದೇನೆ. ಯಾಕಂದ್ರೆ ನಾನು ತುಂಬ ಜಾಸ್ತಿ ಮಾತಾಡೋಕೆ ಹೋಗ್ಬಾರ್ದು. ಯಾಕಂದ್ರೆ ನಾನು ಒಂದು ಆರ್ಟಿಸ್ಟು, ನನ್ನ ವೃತ್ತಿ ಏನು ಕಲಾವಿದ, ನಾನು ಏನು ಮಾಡಬೇಕು ನನಗೆ ಅಷ್ಟೇ, ನಿಮ್ಮ ಜನಗಳಿಗೆ ಏನು ಗೊತ್ತೋ ನನಗೂ ಅಷ್ಟೇ ಗೊತ್ತು. ಸೊ ಇದನ್ನೆಲ್ಲ ದೊಡ್ಡವರು ನಾವು ಯಾರನ್ನ ಆಯ್ಕೆ ಮಾಡ್ತೀವೋ ಅವ್ರು ಕುಂತ್ಕೊಂಡು ಪರಿಶೀಲನೆ ಮಾಡಿದ್ರೆ ಖಂಡಿತ ಬರುತ್ತೆ. ಸರ್, ಕೊನೆಯದಾಗಿ ಶಿವಣ್ಣ ಅವರು ಸಿನಿಮಾ ರಂಗ ಬಿಟ್ಟು ರಾಜಕೀಯಕ್ಕೆ ಬರ್ತಾರ ಸರ್? ಖಂಡಿತ ಇಲ್ಲಮ್ಮ, ನಮ್ಮ ಸಿನಿಮಾ